ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್. ನಾವು ಇಷ್ಟು ದಿನ ಕೋರಲ್ ಡ್ರಾದಲ್ಲಿರುವಂತಹ ಎಲ್ಲಾ ಟೂಲ್ಸ್ ನ ಕಲ್ತಿದ್ದೀವಿ, ಹಾಗೂ ತುಂಬಾ ಎಫೆಕ್ಟ್ಸ್ ನ ಅಪ್ಲೈ ಮಾಡೋದ್ ಕಲ್ತಿದ್ದೀವಿ. ಸೊ ಈಗ ನಾನ್ ನಿಮ್ಗೆ ಸಮ್ ಡಿಸೈನ್ಸ್ ಮಾಡೋದನ್ನ ಹೇಳ್ಕೊಡ್ತೀನಿ. ಈಗ ನೋಡಿ, ಸ್ಕ್ರೀನ್ ಮೇಲೆ ನಿಮ್ಗೆ ಎರಡು ಡಿಸೈನ್ಸ್ ಕಾಣಿಸ್ತಾ ಇದೆ. ಸೊ ಈ ರೀತಿಯಾದಂತ ಡಿಸೈನ್ಸ್ ನ ಕೂಡ ನಾವು ಕೋರಲ್ ಡ್ರಾದಲ್ಲಿ ಮಾಡಬಹುದು. ಓಕೆ, ಸೊ ನಾನು ಇವತ್ತಿನ ಕ್ಲಾಸ್ ನಲ್ಲಿ ಈ ರೀತಿ ಡಿಸೈನ್ಸ್ ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಆ ಒಂದು ಡಿಸೈನ್ಸ್ ನ ಕ್ರಿಯೇಟ್ ಮಾಡ್ಬೇಕಂದ್ರೆ ಫಸ್ಟ್ ಶೇಪ್ ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ನಾನು ಎಲಿಪ್ಸ್ ಟೂಲ್ ತಗೊಳ್ತಾ ಇದ್ದೀನಿ, ಸರ್ಕಲ್ ಟೂಲ್. ಕಂಟ್ರೋಲ್ ನ ಪ್ರೆಸ್ ಮಾಡಿ ಸರ್ಕಲ್ ನ ಹಾಕೊಳ್ತಾ ಇದ್ದೀನಿ. ಸೊ ನೆನಪಿದೆ, ಕಂಟ್ರೋಲ್ ಪ್ರೆಸ್ ಮಾಡಿದ್ರೆ ಎಕ್ಸಾಕ್ಟ್ ಸರ್ಕಲ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಒಂದು ಸರ್ಕಲ್ ಕ್ರಿಯೇಟ್ ಆಯ್ತು. ಈಗ ನಾನು ಇದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಳ್ತೀನಿ, ಕಂಟ್ರೋಲ್ ಸಿ ಕಂಟ್ರೋಲ್ ವಿ. ಸೊ ಈಗ ಇದ್ರ ಮೇಲೆ ಒಂದು ಕಾಪಿ ಕ್ರಿಯೇಟ್ ಆಯ್ತು. ಅದನ್ನ ಜಸ್ಟ್ ನಾನು ಮೂವ್ ಮಾಡ್ತೀನಿ ರೈಟ್ ಗೆ. ಆರೋ ಕೀಸ್ ನ ಯೂಸ್ ಮಾಡ್ತಾ ಇದೀನಿ, ರೈಟ್ ಆರೋ ಪ್ರೆಸ್ ಮಾಡ್ತಾ ಇದೀನಿ. ಸೊ ರೈಟ್ ಆರೋ ಪ್ರೆಸ್ ಮಾಡಿದ್ರೆ ಈ ರೀತಿ ರೈಟ್ ಗೆ ಮೂವ್ ಆಗುತ್ತದೆ. ಓಕೆ, ಸೊ ಈಗ ಮಧ್ಯದಲ್ಲಿ ಇಲ್ಲಿ ಓವರ್ ಲ್ಯಾಪ್ ಆಗಿದೆ, ಕಾಣಿಸ್ತಿದೆಯಾ ಏರಿಯಾ? ಸೊ ನನಗೆ ಇಷ್ಟು ಏರಿಯಾ ಬೇಕಾಯ್ತು ಅಂದ್ರೆ ಏನ್ ಮಾಡ್ಬೇಕು? ಸೊ ನಾನು ಒಂದ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ, ಈ ಓವರ್ ಲ್ಯಾಪ್ ಆಗಿರೋ ಏರಿಯಾ ಮಾತ್ರ ಕ್ರಿಯೇಟ್ ಆಗ್ಬೇಕು ಅಂದ್ರೆ ಎರಡನ್ನೂ ಸೆಲೆಕ್ಟ್ ಮಾಡ್ಬೇಕು. ಈ ರೀತಿಯಾಗಿ ಇಲ್ಲಿರುವಂತಹ ಇಂಟರ್ಸೆಕ್ಟ್ ಅನ್ನುವ ಐಕಾನ್ ಕ್ಲಿಕ್ ಮಾಡ್ಬೇಕು. ಈ ಇಂಟರ್ಸೆಕ್ಟ್ ಐಕಾನ್ ಕ್ಲಿಕ್ ಮಾಡಿದ್ರೆ, ಸೊ ನೋಡಿ ಇಲ್ಲಿ ನನಗೆ ಒಂದು ಓವರ್ ಲ್ಯಾಪ್ ಆಗಿರೋ ಏರಿಯಾ ಸಿಕ್ತು. ಈಗ ಇವೆರಡನ್ನು ಡಿಲೀಟ್ ಮಾಡ್ಕೊಂಡ್ಬಿಡ್ತೀನಿ, ನನಗೆ ಬೇಕಾಗಿರೋದೀಗ ಇಷ್ಟೇ. ಓಕೆ, ಸೊ ನಾನೀಗ ಇದಕ್ಕೊಂದು ಕಲರ್ ನ ಕೊಡ್ತೀನಿ. ಬಾರ್ಡರ್ ಲೈನ್ ಇದ್ರೆ ಇದು ತುಂಬಾ ರಫ್ ಆಗಿ ಕಾಣಿಸ್ತಿದೆ. ಸೊ ಬಾರ್ಡರ್ ಲೈನ್ ನಾನು ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲಿಂದ ಕಾಣಿಸ್ತಿದ್ಯಾ? ಸೊ ಈ ಒಂದು ಐಕಾನ್ ಅಲ್ಲಿ ಕ್ಲಿಕ್ ಮಾಡ್ಬೇಕು, ನೋ ಔಟ್ ಲೈನ್. ಸೊ ನೋಡಿ ಈಗ ಎಷ್ಟು ಸ್ಮೂತ್ ಆಯ್ತು. ಸೊ ಇಷ್ಟು ಆದ್ಮೇಲೆ ನಾವೇನ್ ಮಾಡ್ಬೇಕು? ಸೊ ಇಷ್ಟನ್ನೇ ಇಟ್ಟುಕೊಂಡು ನಾವು ಡಿಸೈನ್ಸ್ ನ ಕ್ರಿಯೇಟ್ ಮಾಡ್ಬೋದು, ಅಥವಾ ನಾನೇನ್ ಮಾಡ್ತೀನಿ ಅಂದ್ರೆ ಇದಕ್ಕೆ ಟ್ರಾನ್ಸ್ಪರೆನ್ಸಿ ಎಫೆಕ್ಟ್ ನ ಕೊಡ್ತೀನಿ. ಸೊ ಟ್ರಾನ್ಸ್ಪರೆನ್ಸಿ ಎಫೆಕ್ಟ್ ನ ಕೊಡ್ಬೇಕು ಅಂದ್ರೆ ಇಲ್ಲಿಂದ ನಾನು ಈ ಒಂದು ಟ್ರಾನ್ಸ್ಪರೆನ್ಸಿ ಟೂಲ್ ನ ಓಪನ್ ಮಾಡ್ಕೊಡ್ತೀನಿ, ಇಂಟರಾಕ್ಟಿವ್ ಟ್ರಾನ್ಸ್ಪರೆನ್ಸಿ ಟೂಲ್. ಸೊ ಕ್ಲಿಕ್ ಮಾಡಿಕೊಂಡು ನಾನು ಇದನ್ನ ಈ ಕಾರ್ನರ್ ಇಂದ ಎಳ್ಕೊಂಡು ಬಂದು ಈ ಕಾರ್ನರ್ ಗೆ ಬಿಡ್ತೀನಿ. ಸೊ ನೋಡಿ ಈ ರೀತಿಯಾಗಿ ಟ್ರಾನ್ಸ್ಪರೆನ್ಸಿ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ಸೊ ಬೇಡ ಅಂದ್ರೆ ಈ ರೀತಿ ಕ್ಯಾನ್ಸಲ್ ಮಾಡ್ಕೊಳ್ತೀನಿ. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಈಗ ಕೆಳಗಡೆಯಿಂದ ಮೂವ್ ಮಾಡ್ತೀನಿ. ಓಕೆ, ಸೊ ಕೆಳಗಡೆಯಿಂದ ಮೂವ್ ಮಾಡಿ ಮೇಲ್ಗಡೆಗೆ ಈ ರೀತಿ ಬಿಡ್ತೀನಿ. ಓಕೆ, ಸೊ ಟ್ರಾನ್ಸ್ಪರೆನ್ಸಿ ಎಫೆಕ್ಟ್ ಈ ರೀತಿಯಾಗಿ ಬಂದಿದೆ. ಆಯ್ತಾ, ಪಿಕ್ ಟೂಲ್ ತಗೊಳ್ಳಿ ಈಗ. ಸೊ ನೋಡಿ ನಮ್ಮ ಹತ್ರ ಒಂದು ಈಗ ಪೆಟಲ್ ಸಿಕ್ತು. ಈ ಒಂದು ಪೆಟಲ್ ಸಿಕ್ಕಿದೆ, ಈಗ ನಾವೇನ್ ಮಾಡ್ಬೇಕು ಅಂದ್ರೆ ಹೊರಗಡೆ ಕ್ಲಿಕ್ ಮಾಡಿ, ಈ ರೀತಿ ಶೇಪ್ ಇದೆ, ಇದರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಆಯ್ತಾ, ಈಗ ಮತ್ತೊಂದ್ಸರಿ ಕ್ಲಿಕ್ ಮಾಡಿ. ಸೊ ಮತ್ತೊಂದ್ಸರಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಸೆಂಟರ್ ಅಲ್ಲಿ ಒಂದು ಸರ್ಕಲ್ ಶೇಪ್ ಬಂತು, ಅಂದ್ರೆ ಈ ಶೇಪ್ ನ ಸೆಂಟರ್ ಈಗ ಇಲ್ಲಿದೆ. ನಾವೇನ್ ಮಾಡ್ಬೇಕು ಅಂದ್ರೆ ಆ ಸರ್ಕಲ್ ಮೇಲೆ ಮೌಸ್ ಇಡಬೇಕು, ಈ ರೀತಿ ಅದನ್ನ ಕೆಳಗಡೆ ಎಳ್ಕೊಂಡು ಬರ್ಬೇಕು, ಇಲ್ಲಿಗೆ ಬಿಡಬೇಕು, ಈ ಒಂದು ಎಕ್ಸಾಕ್ಟ್ ನೋಡ್ಗೆ ತಗೊಂಡೋಗಿ ಬಿಡಬೇಕು ಇಲ್ಲಿ. ಓಕೆ, ಸೊ ಆ ಸೆಂಟರ್ ಅಲ್ಲಿರುವಂತ ಸರ್ಕಲ್ ನ ತಗೊಂಡ್ ಬಂದು ಇಲ್ಲಿ ಪ್ಲೇಸ್ ಮಾಡ್ಬೇಕು. ಓಕೆ, ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಸರ್ಕಲ್, ಈ ಸರ್ಕಲ್ ಏನಿದೆಯಲ್ಲ ಇದನ್ನ ತಗೊಂಡ್ ಬಂದು ಎಕ್ಸಾಕ್ಟ್ಲಿ ಇದ್ರ ಮೇಲೆ ಬಿಡಬೇಕು. ಓಕೆ, ಸೊ ಈಗ ಈ ಒಂದು ಶೇಪ್ ನ ಸರ್ಕಲ್ ಇಲ್ಲಿದೆ. ಸೊ ರೊಟೇಟ್ ಮಾಡ್ತಾ ಹೋಗ್ಬೇಕು. ಈಗ ಹೇಗೆ ರೊಟೇಟ್ ಮಾಡೋದು ಅಂದ್ರೆ ಮೌಸ್ ನ ಲೆಫ್ಟ್ ಬಟನ್ ನ ಕ್ಲಿಕ್ ಮಾಡ್ಬೇಕು. ಸೊ ಮೌಸ್ ನಲ್ಲಿ ಲೆಫ್ಟ್ ಬಟನ್ ನ ಕ್ಲಿಕ್ ಮಾಡಿ ಇದ್ರ ಮೇಲೆ ಇಡಬೇಕು. ಸೊ ಈಗ ಲೆಫ್ಟ್ ಬಟನ್ ನ ಕ್ಲಿಕ್ ಮಾಡಿ ಇದೇ ರೀತಿ ಎಳ್ಕೊಂಡು ಬಂದ್ರೆ ನೋಡಿ ಈ ರೀತಿ ರೊಟೇಟ್ ಆಗುತ್ತದು. ಓಕೆ, ಸೊ ಲೆಫ್ಟ್ ಬಟನ್ ನ ನಾನು ಇನ್ನು ಬಿಟ್ಟಿಲ್ಲ. ಈಗ ಲೆಫ್ಟ್ ಬಟನ್ ನ ಹಾಗೆ ಇಟ್ಕೊಂಡು ರೈಟ್ ಬಟನ್ ನ ಪ್ರೆಸ್ ಮಾಡ್ಬೇಕು. ಲೆಫ್ಟ್ ಬಟನ್ ನ ಪ್ರೆಸ್ ಮಾಡಿ ಹಾಗೆ ಇಟ್ಕೊಂಡು ರೈಟ್ ಬಟನ್ ನ ಪ್ರೆಸ್ ಮಾಡ್ಬೇಕು. ಸೊ ಈಗ ಎರಡು ಬಟನ್ ಒಂದೇ ಸರಿ ಬಿಟ್ಬಿಡಿ ಪ್ರೆಸ್ ಮಾಡಿ. ಆಗ ಏನಾಗುತ್ತೆ ಅಂದ್ರೆ ಈ ರೀತಿ ಒಂದು ಕಾಪಿ ಕ್ರಿಯೇಟ್ ಆಗುತ್ತೆ. ಕಾಣಿಸ್ತಿದೆಲ್ಲ ಕಾಪಿ ಹೇಗೆ ಕ್ರಿಯೇಟ್ ಆಯ್ತಂತ. ಈಗ ಇದೇ ಸ್ಟೆಪ್ ನ ರಿಪೀಟ್ ಮಾಡ್ಬೇಕು ಅಂದ್ರೆ ಕಂಟ್ರೋಲ್ ಆರ್ ಪ್ರೆಸ್ ಮಾಡಿ, ಕಂಟ್ರೋಲ್ ಆರ್. ನೋಡಿ ಒಂದು ಪೆಟಲ್ ಮತ್ತೆ ಕ್ರಿಯೇಟ್ ಆಯ್ತು ಅಂದ್ರೆ ಕಾಪಿ ಆಯ್ತು. ಈಗ ಕಂಟ್ರೋಲ್ ಆರ್, ಕಂಟ್ರೋಲ್ ಆರ್. ಸೊ ರಿಪೀಟ್ ಆಗ್ತಾ ಇದೆ ಸ್ಟೆಪ್, ಕಂಟ್ರೋಲ್ ಆರ್, ಕಂಟ್ರೋಲ್ ಆರ್. ಸೊ ಗೊತ್ತಾಯ್ತಲ್ಲ, ಸೊ ನಮಗ್ ಬೇಕಾದಂತಹ ಎಫೆಕ್ಟ್ ನೋಡಿ ಇಲ್ಲಿ ಸಿಕ್ತು. ಈಗ ಇಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಅರೇಂಜ್ ಗ್ರೂಪ್. ಸೊ ಈಗ ಇದು ಗ್ರೂಪ್ ಆಗೋಯ್ತು.
ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ನೀವು ಇದನ್ನ ವೆರೈಟಿ ಆಫ್ ಕಲರ್ಸ್ ಅಲ್ಲಿ ತಗೊಂಡು ಮಾಡಬಹುದು. ನಾನು ಒಂದ್ ಕಲರ್ ನಲ್ಲಿ ಹೇಳ್ಕೊಟ್ಟೆ, ನೀವು ಬೇರೆ ಬೇರೆ ಕಲರ್ ನ ಯೂಸ್ ಮಾಡ್ಕೊಂಡು ಮಾಡಿ. ಓಕೆ, ಸೊ ಈಗ ನಾನು ಮತ್ತೊಂದು ಕಲರ್ ಇಂದ ಹೇಳ್ಕೊಡ್ತೀನಿ. ಸೊ ಈಗ ಮಲ್ಟಿ ಕಲರ್ಸ್ ನ ಹೇಳ್ಕೊಡ್ತೀನಿ, ಎರಡು ಮೂರು ಕಲರ್ ನ ಒಂದೇ ಸರಿ ಹಾಕೋದು. ಸೊ ಫಸ್ಟ್ ನಾನೇನ್ ಮಾಡ್ತೀನಿ, ಎಲಿಪ್ಸ್ ಟೂಲ್ ತಗೊಳ್ತೀನಿ, ಕಂಟ್ರೋಲ್ ಇಟ್ಕೊಂಡು ಡ್ರಾ ಮಾಡ್ತೀನಿ, ಕಾಪಿ ಪೇಸ್ಟ್ ಮಾಡಿ ರೈಟ್ ಆರೋ ಕೀ ಯೂಸ್ ಮಾಡ್ತೀನಿ, ರೈಟ್ ಆರೋ ಕೀ. ಓಕೆ, ಈಗ ಎರಡನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿರುವಂತಹ ಇಂಟರ್ಸೆಕ್ಟ್ ಐಕಾನ್ ಕ್ಲಿಕ್ ಮಾಡಬೇಕು. ಆಗ ನಮಗೆ ಬೇಕಾದಂತ ಇಲ್ಲಿ ಒಂದು ಶೇಪ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ನಾನೀಗ ಇದಕ್ಕೆ ಯಾವ್ದಾದ್ರು ಒಂದು ರ್ಯಾಂಡಮ್ ಆಗಿ ಕಲರ್ ಹಾಕ್ತೀನಿ, ಅಂಡ್ ಇದರ ಔಟ್ಲೈನ್ ಕ್ಯಾನ್ಸಲ್ ಮಾಡ್ತೀನಿ. ಸೊ ಈಗ ಏನ್ ಮಾಡಬೇಕು ಅಂದ್ರೆ, ಈ ಟೂಲ್ ಬಾಕ್ಸ್ ನಲ್ಲಿರುವಂತ ಲಾಸ್ಟ್ ಟೂಲ್ ನ ಓಪನ್ ಮಾಡಿ ಅದರಲ್ಲಿ ಇಂಟರಾಕ್ಟಿವ್ ಫಿಲ್ ಟೂಲ್ ತಗೋಬೇಕು. ಇಂಟರಾಕ್ಟಿವ್ ಫಿಲ್ ಟೂಲ್ ಅಲ್ಲಿ ತಗೊಂಡಾದ್ಮೇಲೆ ಇದರ ಮೇಲೆ ಈ ರೀತಿಯಾಗಿ ಡ್ರಾ ಮಾಡ್ಕೊಳ್ಳಿ. ಓಕೆ, ಸೊ ಈ ರೀತಿಯಾಗಿ ಅದು ಡ್ರಾ ಆಗುತ್ತೆ. ಸೊ ಈಗ ನಾನು ಮಲ್ಟಿ ಕಲರ್ ನ ಹಾಕ್ಬೇಕಂದ್ರೆ ಈ ಲೈನ್ ಮೇಲೆ ಎಲ್ಲಿ ಬೇಕಾದ್ರೂ ಈ ಲೈನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಸಪೋಸ್ ಇಲ್ಲಿ ನಾನು ಡಬಲ್ ಕ್ಲಿಕ್ ಮಾಡ್ತೀನಿ, ಸೊ ಆಗ ಒಂದು ಬಾಕ್ಸ್ ಕ್ರಿಯೇಟ್ ಆಯ್ತು ನೋಡಿ. ಈ ಬಾಕ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಒಂದ್ಸರಿ ಕ್ಲಿಕ್ ಮಾಡಿ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಜಾಗದಿಂದ ನಿಮಗೆ ಬೇಕಾಗಿರೋ ಕಲರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನೀಗ ಇದರಿಂದ ಈ ಕಲರ್ ನ ತಗೊಂಡೆ. ಓ ಬೇಡ, ತುಂಬಾ ಡಲ್ ಇದೆ ಈ ಕಲರ್. ಯಾ, ಗ್ರೀನ್ ತಗೊಂಡೆ. ಈಗ ನಾನು ಈ ಜಾಗದಲ್ಲಿ ಹೋಗಿ ಮತ್ತೊಂದ್ಸರಿ ಡಬಲ್ ಕ್ಲಿಕ್ ಮಾಡ್ತೀನಿ ಈ ಜಾಗದಲ್ಲಿ. ಸೊ ಈಗ ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲೊಂದು ಬಾಕ್ಸ್ ಕ್ರಿಯೇಟ್ ಆಯ್ತು, ಇದ್ರ ಮೇಲೆ ಈಗ ಇನ್ನೊಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬಂದು ಮತ್ತೊಂದು ಕಲರ್ ನ ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ ನೋಡಿ, ಇನ್ನೊಂದು ಕಲರ್ ಬಂತು, ಗೊತ್ತಾಯ್ತಲ್ಲ. ಈಗ ಪಿಕ್ ಟೂಲ್ ತಗೋಬೇಕು. ಸೊ ಪಿಕ್ ಟೂಲ್ ನ ತಗೊಂಡಾದ ಮೇಲೆ ಇಲ್ಲಿರುವಂತಹ ಸೆಂಟರ್ ಮೇಲೆ ಒಂದ್ಸರಿ ಮೌಸ್, ಸೊ ಪಿಕ್ ಟೂಲ್ ತಗೊಂಡ ಮೇಲೆ ಇದ್ರ ಮೇಲೆ ಇನ್ನೊಂದ್ಸರಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಎರಡು ಸರಿ ಕ್ಲಿಕ್ ಮಾಡ್ಬೇಕು, ಎರಡು ಸರಿ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತ ಸರ್ಕಲ್ ಶೇಪ್ ಬರುತ್ತೆ. ಇದನ್ನ ಕೆಳಗಡೆ ಎಳ್ಕೊಂಡು ಬಂದು ಇಲ್ಲಿ ಬಿಡಬೇಕು. ಓಕೆ, ಎಕ್ಸಾಕ್ಟ್ ಸೆಂಟರ್. ಸೊ ಇದಾದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಇನ್ನೊಂದ್ಸರಿ ಕ್ಲಿಕ್ ಮಾಡಿ ಈ ರೀತಿ ರೊಟೇಷನ್ ಟೂಲ್ ಓಪನ್ ಆಗ್ಬೇಕು, ರೊಟೇಷನ್ ಆರ್ಕ್ ಓಪನ್ ಆಗ್ಬೇಕು. ಸೊ ಲೆಫ್ಟ್ ಬಟನ್ ನ ಕ್ಲಿಕ್ ಮಾಡ್ಬೇಕು, ಲೆಫ್ಟ್ ಬಟನ್ ಇಟ್ಕೊಂಡು ಬಂದು ಎಲ್ಲಿವರೆಗೂ ಬೇಕಾದ್ರೂ ಬಿಡ್ಬೋದು ನೀವು. ಓಕೆ, ಈ ತರ ಲೆಫ್ಟ್ ಬಟನ್ ನ ಎಳ್ಕೊಂಡು ಬಂದು ಎಲ್ಲಿವರೆಗೂ ಬೇಕಾದ್ರೆ ಎಳ್ಕೊಂಡು ಬರ್ಬೋದು, ಆದ್ರೆ ಅದನ್ನ ಬಿಡೋಕಿನ ಮುಂಚೆ ರೈಟ್ ಬಟನ್ ನ ಕ್ಲಿಕ್ ಮಾಡ್ಬೇಕು. ಸೊ ಈ ಲೆಫ್ಟ್ ಬಟನ್ ನ ಪ್ರೆಸ್ ಮಾಡಿ ಇಟ್ಕೊಂಡೆ ರೈಟ್ ಬಟನ್ ನ ಕ್ಲಿಕ್ ಮಾಡ್ಬೇಕು, ಆಗ ಇದ್ರದೊಂದು ಕಾಪಿ ಕ್ರಿಯೇಟ್ ಆಗುತ್ತೆ ನೋಡಿ. ಓಕೆ, ಈಗ ಏನ್ ಮಾಡ್ಬೇಕು ಅಂದ್ರೆ ಕಂಟ್ರೋಲ್ ಆರ್. ಸೊ ಕಂಟ್ರೋಲ್ ಆರ್ ಪ್ರೆಸ್ ಮಾಡಿದ್ರೆ ರಿಪೀಟ್ ಆಗ್ತಾ ಹೋಗುತ್ತೆ ಕಂಟ್ರೋಲ್ ಆರ್. ಸೊ ನೋಡಿ, ಈ ರೀತಿಯಾಗಿ ಡಿಸೈನ್ ಬಂತು. ಇದನ್ನೀಗ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಗ್ರೂಪ್ ಮಾಡ್ಕೊಂಡು, ಸೊ ಸಾರಿ ಗ್ರೂಪ್ ಆಗಿಲ್ಲ, ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಗ್ರೂಪ್ ಮಾಡಿ. ಸೊ ನೋಡಿ, ಸೊ ನೋಡಿದ್ರಲ್ಲ ಸ್ಟೂಡೆಂಟ್ಸ್ ಎಷ್ಟು ಬ್ಯೂಟಿಫುಲ್ ಆದಂತಹ ಡಿಸೈನ್ ಕ್ರಿಯೇಟ್ ಆಯ್ತಂತ. ಈ ವಿಡಿಯೋನ ಬೇಕಿದ್ರೆ ಇನ್ನೊಂದ್ಸರಿ ನೀವು ರಿವೈಂಡ್ ಮಾಡ್ಕೊಂಡು ನೋಡ್ಕೊಳ್ಳಿ, ರಿಪ್ಲೈ ಮಾಡಿ. ಸೊ ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು.